सदा विमुक्ति साधक कलाधरावतं सतम विलासि लोक रक्षक। ಎಲ್ಲರಿಗೂ ಶುಭೋದಯ. ಬಸವರೆಡ್ಡಿ ಆಂಗ್ಲ ಮಾಧ್ಯಮ ಶಾಲೆ ಒಂದನೆಯ ತರಗತಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಮಧುಮತಿ ಜೆಕೆ. ಮಕ್ಕಳೇ, ನಿಮಗೆಲ್ಲರಿಗೂ ನೆನಪಿದೆಯಾ, ಹಿಂದಿನ ವರ್ಗದಲ್ಲಿ ನೀವು ವರ್ಣಮಾಲೆಯನ್ನ ಅಭ್ಯಾಸ ಮಾಡಿದ್ರಿ, ಹೌದಾ? ಹಾಗಿದ್ರೆ ಇಂದಿನ ಸೇತು ಬಂದ ಮೊದಲನೇ ತರಗತಿಯಲ್ಲಿ ನಾವೇನ್ ಮಾಡೋಣ, ಹಿಂದಿನ ತರಗತಿಯಲ್ಲಿ ಕಲಿತಂತಹ ವರ್ಣಮಾಲೆಯಲ್ಲಿರುವ 49 ಅಕ್ಷರಗಳನ್ನ ಮತ್ತೊಮ್ಮೆ ಮನನ ಮಾಡಿಕೊಳ್ಳೋಣ, ಪ್ರಾರಂಭ ಮಾಡೋಣ. ನಿಮಗೆಲ್ಲರಿಗೂ ಎಷ್ಟು ನೆನಪಿದೆ ವರ್ಣಮಾಲೆಯಲ್ಲಿರುವಂತಹ ಎಲ್ಲಾ ಅಕ್ಷರಗಳು? ಎಷ್ಟು ನೆನಪಿಟ್ಕೊಂಡಿದ್ದೀರಾ, ಯಾರು ನೆನಪಿಟ್ಕೊಂಡಿದ್ದೀರಾ, ಹೇಗೆ ನೆನಪಿಟ್ಕೊಂಡಿದ್ದೀರಾ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಾರಂಭ ಮಾಡೋಣ. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಹಾಗಿದ್ರೆ ಅದರಲ್ಲಿ ಮೊದಲು ನಾವು ಸ್ವರಗಳನ್ನ ನೆನಪಿಸಿಕೊಳ್ಳೋಣ, ನಂತರ ಯೋಗ ವಾಹಗಳನ್ನ ನೆನಪಿಸಿಕೊಳ್ಳೋಣ, ನಂತರ ವ್ಯಂಜನಗಳನ್ನ ನೆನಪಿಸಿಕೊಳ್ಳೋಣ, ಅವರ್ಗೀಯ ವ್ಯಂಜನಗಳನ್ನ ನೆನಪಿಸಿಕೊಳ್ಳೋಣ. ಪ್ರಾರಂಭ ಮಾಡೋಣ, ಸ್ವರಗಳಿಂದ ಮೊದಲು ಪ್ರಾರಂಭ ಮಾಡೋಣ. ಅ ಆ ಇ ಈ ಅಕ್ಷರಗಳನ್ನ ಓದಿದ್ದೀರಿ, ಬರೆದಿದ್ದೀರಿಯೂ ಕೂಡ, ಹೌದಲ್ವಾ? ನೆನಪಾಯ್ತಾ? ಕನ್ನಡ ಭಾಷೆಯಲ್ಲಿ ಈ 49 ಅಕ್ಷರಗಳಲ್ಲಿ ಓದುವಾಗ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇರುತ್ತೆ. ಮೊದಲು ನಾವು ಉಚ್ಚಾರಣೆಯಲ್ಲಿರುವಂತಹ ವ್ಯತ್ಯಾಸಗಳನ್ನ ಬಳಸಿಕೊಂಡು ಓದಿದಾಗ ಒಬ್ಬ ಅತ್ಯುತ್ತಮ ಓದುಗಾರರಾಗ್ತೀವಿ. ಉಚ್ಚಾರಣೆಯಲ್ಲಿ ಏರಿಳಿತಗಳನ್ನ ಬಳಸಿಕೊಳ್ಬೇಕು. ಅಲ್ಪಪ್ರಾಣ ಇರಬಹುದು, ಮಹಾಪ್ರಾಣ ಇರಬಹುದು, ದೀರ್ಘಾಕ್ಷರಗಳಿರಬಹುದು, ಒತ್ತಕ್ಷರಗಳಿರಬಹುದು, ಇವೆಲ್ಲವುಗಳನ್ನ ಬಳಸಿಕೊಂಡು ಓದಿದಾಗ ಮಾತ್ರ ನಾವು ಒಬ್ಬ ಓದುಗರಾಗಲಿಕ್ಕೆ ಸಾಧ್ಯ ಮತ್ತು ಕನ್ನಡ ಭಾಷೆಯನ್ನ ಸರಳವಾಗಿ ಓದಲು ಬರೆಯಲು ಕಲಿಯಬಹುದು ಎನ್ನುವುದು ನನ್ನ ಅನಿಸಿಕೆ. ಈಗ ತಾನೇ ನಾನು ಎಲ್ಲಾ ಅಕ್ಷರಗಳನ್ನು ಒಂದೇ ರೀತಿಯಾಗಿ ಉಚ್ಚರಿಸಲಿಲ್ಲ, ಹಾಗಾಗಿ ಕನ್ನಡ ಭಾಷೆಯನ್ನ ಓದುವಾಗ ಮೊದಲು ನಾವು ನಿಮ್ಮ ಶಿಕ್ಷಕರು ಅಥವಾ ನಾವು ಬೋಧಿಸುವಾಗ ಮಕ್ಕಳಾದಂತಹ ನೀವು ಮೊದಲು ಆಲಿಸುವುದನ್ನ ರೂಢಿ ಮಾಡ್ಕೊಳ್ಬೇಕು. ಮೊದಲು ಆಲಿಸುವಿಕೆ, ನಂತರ ಓದು, ಮೂರನೆಯ ಹಂತ ಬರವಣಿಗೆ ಅಲ್ವಾ? ಇಲ್ಲಿರುವಂತಹ ವ್ಯತ್ಯಾಸಗಳನ್ನ ನೀವು ಗಮನಿಸಿದಾಗ ಭಾಷೆ ತುಂಬಾ ಸರಳ ಅನಿಸುತ್ತೆ. ಇಲ್ಲಿ ಇರುವಂತಹ ಎಲ್ಲಾ ಅಕ್ಷರಗಳನ್ನು ಒಂದೇ ರೀತಿಯಾಗಿ ಓದಲಿಕ್ಕೆ ಸಾಧ್ಯ ಇಲ್ಲ. ಧ್ವನಿಯ ಏರಿಳಿತಗಳನ್ನ ಬಳಸಿಕೊಂಡು ಓದಿದಾಗ ಮಾತ್ರ ಅದು ಅರ್ಥಪೂರ್ಣ ಓದುವಾಗತ್ತೆ, ಅರ್ಥಪೂರ್ಣ ಆಲಿಸುವಿಕೆ ಕೂಡ ಆಗುತ್ತೆ. ಓ, ಟೀಚರ್ ಏನೋ ಓದ್ತಾ ಇದ್ದಾರೆ ಅನ್ಕೊಂಡು ನೀವು ಆಲಿಸೋದು ಬೇಡ. ಗಮನ ಬಿಟ್ಟು ಆಲಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದಿಂದ ಆದ ನಡುವೆ ಇರುವಂತಹ ವ್ಯತ್ಯಾಸ ಅಥವಾ ಈ ಎಲ್ಲ ಅಕ್ಷರಗಳ ನಡುವಿನ ವ್ಯತ್ಯಾಸವನ್ನ ನಾವು ಗಮನವಿಟ್ಟು ನಮ್ಮ ಆಸಕ್ತಿಯನ್ನ ಕೇಂದ್ರೀಕರಿಸಿ ಕೇಳಿಸಿಕೊಂಡಾಗ ಮಾತ್ರ ಅದು ಬರಲು ಸಾಧ್ಯ. ಈಗ ಮತ್ತೊಮ್ಮೆ ಓದ್ತೀನಿ ನೋಡಿ. ಈಗ ನೀವು ಗಮನವಿಟ್ಟು ಧ್ವನಿಯ ಏರಿಳಿತವನ್ನ ಉಚ್ಚಾರಣೆಯ ವ್ಯತ್ಯಾಸವನ್ನ ಗಮನಿಸ್ತೀರಾ ಅನ್ಕೊಂಡಿದ್ದೀನಿ. ಅ ಆ ಇ ಈ ಉ ಊ ಎ ಐ ಓ
ಧ್ವನಿಯಲ್ಲಿ ಸ್ವಲ್ಪ ಉಚ್ಚಾರಣೆಯಲ್ಲಿ ಸ್ವಲ್ಪ ಚೇಂಜ್ ಆಯ್ತಲ್ವಾ, ಬದಲಾವಣೆ ಕಂಡುವಂತಲ್ವಾ. ಈ ಅದೇ ರೀತಿ ವ್ಯಂಜನಗಳನ್ನ ಒಂದು ಬರೆಯುವುದೋಣ. ಕ ಖ ಗ ಘ ಙ ಚ ಛ ಜ ಝ ಯ ಟ ಥ ಡ ध न त थ द ध न प फ ब भ म म य र ल व श श स ह ल ನೋಡಿ ನಾವು ಇಲ್ಲಿ ಎಲ್ಲಿ ಗುರುತು ಮಾಡಿದೀವೋ, ಮಾರ್ಕ್ ಮಾಡಿದೀವೋ, ಆ ಅಕ್ಷರಗಳನ್ನ ನಾವೇನ್ ಮಾಡಿದ್ವಿ ಮಕ್ಕಳೇ, ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಕಂಡು ಬಂತು. ಓದುವಾಗ ಧ್ವನಿಯಲ್ಲಿ ಏರಿಳಿತಗಳು ಬಂತು. ಆದ್ದರಿಂದ ಅವುಗಳನ್ನ ನಾವೇನ್ ಮಾಡಿದ್ವಿ, ಒಂದು ಸಾರಿ ಗುರುತು ಮಾಡಿದ್ವಿ. ಹೌದಲ್ವಾ? ಅ ಮತ್ತು ಆದ ನಡುವೆ ಅನ್ನ ಉಚ್ಚರಿಸುವಾಗ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ತೀವಿ. ಅದೇ ರೀತಿ ಆ ಅನ್ನ ಉಚ್ಚರಿಸುವಾಗ ಹೆಚ್ಚು ಸಮಯವನ್ನ ತೆಗೆದುಕೊಳ್ತೀವಿ. ಅದೇ ರೀತಿ ಈ, ಅದೇ ರೀತಿ ಊ ಐ ಓ. ಹೌದಲ್ವಾ? ವ್ಯಂಜನಗಳಲ್ಲಿಯೂ ಕೂಡ ಅಷ್ಟೇ. ಈ ಕ ಮತ್ತು ಈ ಖ ಮಧ್ಯದಲ್ಲಿ ಉಸಿರು ಎಲ್ಲಿ ಹೆಚ್ಚು ಕೊಡ್ತೀವಿ, ಎಲ್ಲಿ ಕಡಿಮೆ ಕೊಡ್ತೀವಿ? ಕ ಸ್ವಲ್ಪ ಉಸಿರನ್ನ ಕೊಡ್ತೀವಿ. ಇಲ್ಲಿ ಖ ಗ ಘ ಞ ಚ ಛ ಜ ಝ ಯ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಲ. ಈಗ ನಿಮಗೆಲ್ಲರಿಗೂ ಹಿಂದಿನ ತರಗತಿಯಲ್ಲಿ ಕಲಿತಂತಹ ಎಲ್ಲ ಅಕ್ಷರಗಳು ನೆನಪಿಗೆ ಬಂತು ಅನ್ಕೊಂಡಿದ್ದೀನಿ. ಅದೇ ರೀತಿ ಈಗ ನಾನು ಉಚ್ಚಾರಣೆಯಲ್ಲಿ ಯಾವ ರೀತಿ ವ್ಯತ್ಯಾಸಗಳನ್ನ ಮಾಡಿದ್ನೋ ಅದೇ ರೀತಿ ನೀವು ಕೂಡ ಪ್ರಾರಂಭದಿಂದಲೂ ಕೂಡ ಏನ್ ಮಾಡಬೇಕು, ಅದಿಂದ ಲದವರೆಗಿನ ಎಲ್ಲ ಅಕ್ಷರಗಳನ್ನ ಉಚ್ಚಾರಣೆಯಲ್ಲಿ ಏನ್ ಮಾಡಬೇಕು, ಏರಿಳಿತಗಳನ್ನ ಕಂಡುಕೊಂಡು ಧ್ವನಿಯಲ್ಲಿ ವ್ಯತ್ಯಾಸ ಮಾಡಿಕೊಂಡು ಓದ್ಬೇಕು. ಒಂದೇ ರೀತಿ ಟೀಚರ್ ಓದ್ಲಿಕ್ಕೆ ಹೇಳಿದ್ರು ಅಥವಾ ಶಿಕ್ಷಕರು ಓದ್ಲಿಕ್ಕೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಅ ಆ ಇ ಉ ನೋ, ನಾಟ್ ಲೈಕ್ ದಿಸ್. ಆ ರೀತಿ ಓದ್ಬಿಟ್ರೆ ಕನ್ನಡ ಭಾಷೆಯಲ್ಲಿರುವಂತಹ ಅಕ್ಷರಗಳಿಗೆ ಅರ್ಥವೇ ಇರುವುದಿಲ್ಲ. ಪ್ರತಿಯೊಬ್ಬರು ಕೂಡ ನಾವು ಕನ್ನಡಿಗರಾಗಿ
ಕನ್ನಡ ಭಾಷೆಯಲ್ಲಿರುವಂತಹ ಒಂದು ಸೊಗಡನ್ನ ತುಂಬಿ ನಾವು ಏನನ್ನಾದ್ರೂ ಎಕ್ಸ್ಪ್ರೆಸ್ ಮಾಡುವಾಗ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಅಲ್ಲಿರುವಂತಹ ಧ್ವನಿಯ ವ್ಯತ್ಯಾಸ ಇರಬಹುದು, ಉಚ್ಚಾರಣೆಯಲ್ಲಿ ಇರುವಂತಹ ಏರಿಳಿತಗಳಿರ್ಬಹುದು, ಧ್ವನಿಯಲ್ಲಿ ಇರುವಂತಹ ಏರಿಳಿತಗಳಿರಬಹುದು, ಎಲ್ಲವನ್ನು ಕಂಡುಕೊಂಡಾಗ ಅರಿತುಕೊಂಡಾಗ ಮಾತ್ರ ನಾವು ಒಬ್ಬ ಉತ್ತಮ ಓದುಗರಾಗಲಿಕ್ಕೆ ಸಾಧ್ಯ. ಅದೇ ರೀತಿ ಅದು ಯಾವಾಗ ಆಗ್ಬೇಕು ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ನಾವು ಚಿಕ್ಕವರಿದ್ದಾಗಲೇ ಪ್ರಾರಂಭದ ಅಕ್ಷರಗಳನ್ನ ಕಲಿಯುವಾಗಲೇ ಅಥವಾ ಮೂಲಾಕ್ಷರಗಳನ್ನ ಕಲಿಯುವಾಗಲೇ ಕನ್ನಡ ಭಾಷೆಯ ಅಭ್ಯಾಸ ಎಲ್ಲಿಂದ ಪ್ರಾರಂಭ ಆಗುತ್ತಲ್ಲ ಅಲ್ಲಿಂದನೇ ನಾವು ಒಂದು ಉತ್ತಮ ಭದ್ರ ಬುನಾದಿಯನ್ನ ಹಾಕಿಕೊಂಡಾಗ ಮಾತ್ರ ನಾವೊಬ್ಬ ಉತ್ತಮ ಕನ್ನಡ ಓದುಗರಾಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದಂತಹ ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನ ನಾನು ಓದಿದೆ, ನೀವು ಗಮನವಿಟ್ಟು ಆಲಿಸಿದಿರಿ ಅನ್ಕೊಂಡಿದ್ದೀನಿ. ನಿಧಾನವಾಗಿ ಓದ್ರಿ, ಕೊನೆಯ ಹಂತ ಬರೆಯುವುದು. ಕನ್ನಡ ಅಕ್ಷರಗಳು ಹೇಗಿರ್ಬೇಕಂದ್ರೆ ದುಂಡಾಗಿ ಇರಬೇಕು, ಕನ್ನಡ ಅಕ್ಷರಗಳು ಮುತ್ತು ಪೋಣಿಸಿದ ಹಾಗೆ ಇರಬೇಕು. ಓಕೆ, ನೆಕ್ಸ್ಟ್ ಸೇತು ಬಂದದ ಎರಡನೇ ತರಗತಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅದಿಂದ ಳದವರೆಗಿನ ಅಕ್ಷರಗಳನ್ನ ಬಳಸಿಕೊಂಡು ನಾವೇನ್ ಮಾಡೋಣ, ಎರಡಕ್ಷರ ಮತ್ತು ಮೂರಕ್ಷರದ ಪದಗಳನ್ನ ರಚನೆ ಮಾಡೋಣ. ಎರಡನೆಯ ತರಗತಿಯಲ್ಲಿ ಎರಡಕ್ಷರ ಮತ್ತು ಮೂರಕ್ಷರದ ಪದಗಳನ್ನ ನಾವು ರಚನೆ ಮಾಡಲಿಕ್ಕೆ ಎಲ್ಲರೂ ಕಾತುರರಾಗಿರೋಣ. ಧನ್ಯವಾದಗಳು.